ನಮ್ಮ ದೋಸ್ತ ನಾವು ಒಂದ್ಸರಿ ಜರ್ನಿ ಮಾಡಕತ್ತಿದ್ದೆವು. ಜರ್ನಿ ಮಾಡಾಗ ಅವನು ಕ್ಲೋಸ್ ಫ್ರೆಂಡ್ಸ್ ಇದ್ರು ಒಂದ್ ಐದಾರು ಜನ, ಅಲ್ಲಲ್ಲೆಲ್ಲ ಡ್ಯೂಟಿ ಮಾಡ್ತಿದ್ರು. ಒಂದಿಬ್ರು ಮುಂದೆ ಪೊಲೀಸರು ಇದ್ರು, ಒಂದಿಬ್ರು ಟೀಚರ್ ಇದ್ರು. ನನ್ನ ಜೊತೆ ಅವ ಇಬ್ರು ಕೂಡ ಬಿಟ್ಟಿದ್ದೆವು. ಅವ್ನು ಫೋನ್ ಮಾಡಿದ, ಅವನು ಫೋನ್ ಮಾಡಿದ ತಕ್ಷಣ ನಾ ಹಿಂಗ್ ಬರಾಕತ್ತೀನಿ ದೋಸ್ತ ಎಲ್ಲಿದೆ ಅಂತ. ಅವ ಒಬ್ಬ ಅಂದ ಡ್ಯೂಟಿ ಮ್ಯಾಗದೀನಿ ದೋಸ್ತ, ಇನ್ನೊಬ್ಬ ಅಂತಂದ ಇಲ್ಲ ನಾನು ಊರಿಗೆ ಹೊಂಟೀನಿ ಅಂತ, ಇನ್ನೊಬ್ಬ ಅಂದ ನನ್ಗೆ ಆರಾಮಿಲ್ಲ ಅಂತ ಹೇಳಿ. ನಾ ಸುಮ್ ಕೇಳ್ತಿದ್ದೆ ಅವ್ನ ಮಾತು. ಆರು ಮಂದಿಗೆ ಫೋನ್ ಮಾಡಿದ, ಆರು ಮಂದಿನು ಇದೇ ತರ ಹೇಳಿದ್ರು, ಇಲ್ಲ ನಾಷ್ಟ ಮಾಡಮು ಚಾ ಕುಡಿಯಮು ಅಂತ ಪಾಪ ಅವ್ನು ಫೋನ್ ಮಾಡ್ತಿದ್ದ. ನೆಕ್ಸ್ಟ್ ಇಯರ್ ಅವ್ನು ಕೆ ಎಸ್ ಆಫೀಸರ್ ಆದ. ಅವ್ನ್ ಫೋನ್ ಹಚ್ತಿದ್ರು, ಎಲ್ಲಿದಿ, ಎಲ್ಲಿ ಬರಾಕತ್ತಿ, ವೇಟ್ ಮಾಡಾಕತ್ತಿ ಬಾ ನಿಂದ್ರು. ಸೇಮ್ ಜರ್ನಿ, ಎರಡನೇ ಹಂತದಲ್ಲಿ ಸೇಮ್ ಜರ್ನಿ. ಹಂಗಂತ ಹೇಳಿ ನಾನು ನೀವು ಅಧಿಕಾರಿ ಆದ್ಮೇಲೆ ನಿಮ್ಮ ಫ್ರೆಂಡ್ಸ್ ಮಾತಾಡಿಸ್ತಾರಂತಲ್ಲ, ಬಟ್ ನಿಮ್ ಕಡೆನು ಸ್ವಲ್ಪ ಗೊತ್ತಿರಬೇಕು ಅಂತ ನಾನು. ನಿಮ್ಮ ಬುಟ್ಟಿಯಾಗ ಒಂದು ರೊಟ್ಟಿ ಇತ್ತಂದ್ರೆ ನಾಲ್ಕು ಮಂದಿ ನಿಮ್ ಜೊತೆ ಇರ್ತಾರೆ, ನಿಮ್ ಬಗ್ಗೆ ಹೋಗುತ್ತಾರೆ, ನಿಮ್ ಜೊತೆ ಮಾತಾಡ್ತಾರೆ, ನಿಮ್ಮಲ್ಲಿ ನಿಮ್ಗೆ ಸ್ವತಂತ್ರ ಬರ್ತದೆ. ನಾನು ನನ್ಗೇನಿಲ್ಲ, ನೀವು ನನಗೆ ಮಾತಾಡಿಸಿದ್ರೆ ರೊಟ್ಟಿ ಬಿಟ್ಟು ಅಷ್ಟು ನನ್ನ ಬಗ್ಗೆ ಹೇಳಲ್ಲ. ನೀವು ನಿಮ್ ಫೋನ್ ಹಚ್ಚಿದಾಗ ನಾನು ಮಾತಾಡ್ಬೇಕು, ನನ್ಗೆ ಚಾ ಕುಡಿಸ್ಬೇಕು, ನಾಷ್ಟ ಮಾಡ್ಬೇಕು ಅಂತಲ್ಲ. ನಿಮ್ಮ ಬದುಕು ಗ್ರೇಟ್ ಬದುಕಾಗಬೇಕು, ಸ್ವಾವಲಂಬಿಗಳಾಗಿ ನೀವು ಬದುಕಬೇಕು ಅಷ್ಟೇ. ಯಾರೇ ಇರಲಿ, ನಿಮ್ ಬೀಗರಿರಲಿ, ಬಿದ್ದರಿರಲಿ, ನಿಮ್ ಫ್ರೆಂಡ್ಸ್ ಇರಲಿ, ನಿಮ್ದು ಯಾರೇ ಇರಲಿ, ನೀವು ದೊಡ್ಡ ಆಫೀಸರ್ ಆದರೆ ನಿಮ್ ಸುತ್ತಮುತ್ತ ಎಲ್ಲ ಹೇಳ್ತಾರೆ, ನಮ್ಮ ಅಣ್ಣನ ಮಗ, ನಮ್ಮ ತಮ್ಮನ ಮಗ, ನಮ್ಮ ತಂಗನ ತಂಗಿ ಮಗಳು, ನಮ್ಮ ಅಕ್ಕನ ಮಗಳು, ನಮ್ಮ ಅತ್ತೆ ಮಗಳು. ನೀವು ಆಫೀಸರ್ ಆದ್ರೆ ಅಂದ್ರೆ, ನೀವು ಪಿ ಎಸ್ ಐ ಆಗ್ರಿ, ನಿಮ್ ಸುತ್ತಮುತ್ತ ಎಲ್ಲ ನಿಮ್ ಬಳಗ ಅಂತ ಬಂದ್ಬಿಡುತ್ತೆ. ಅಲ್ಲ ಇದು ನಾನು ಮಾತು, ನೀವು ಒಂದು 50 ಮಂದಿ ಒಪ್ಪೋತ್ತಿರೋ ಇಲ್ಲೋ ನನ್ನ ಮಾತು, ಅದಕ್ಕೆ ಹೇಳೋಣ ನಾನು. ರಾಮದೇವರ ಬೆಟ್ಟ ರಾಮನಗರ ರಣಹದ್ದುಗಳಿಗೆ ಫೇಮಸ್ ಆಗಿದೆ, ರಣಹದ್ದುಗಳಿಗೆ ಫೇಮಸ್ ಆಗಿದೆ. ನಾ ಅವಾಗ ಒಂದೇ ಮಾತು ಹೇಳಿದೆ ಅವ್ನು, ನಕ್ಬಿಟ್ಟೆ ನಾ ಅವ್ನ ಮಾತು ಕೇಳಿ. ಅತ್ತತ್ತಿಗೆ ನನ್ನ ಜಾಬ್ ಆಗಿತ್ತು, ಗೌರ್ಮೆಂಟ್ ಜಾಬ್. ಅವ್ನು ಹೇಳಿದ, ಅವ್ನಿಗೆ ಇನ್ನೂ ಆಗಿರಲಿಲ್ಲ. ಅವ್ನು ಹೇಳಿದೆ, ನಿಂದ ಆಪಲ್ಲಿ ಜಾಬ್ ಆಗ್ತು, ಯಾಕೆ ನೀನು ಇದು ಮಾಡ್ತೀನಿ ಇಲ್ಲಿ ದೋಸ್ತ, ಎಲ್ಲರೂ ಜಾಬ್ ಆಗಿಲ್ಲ. ಅವ್ನ ಪಾಪ ಮತ್ತೆ ಎರಡನೇ ಸರಿ ಹೋದ್ರು ಅದೇ ತರ ಹಂಬಲ್ಲಾಗಿ ಮಾತಾಡಿದ. ಅವ್ನ ಬಲ್ಲಿ ಸ್ವಲ್ಪ ಅಂತಾರೆ, ಅವ್ರ ಹೆಸರು ಹೇಳೋದು ಬೇಡ, ನಮ್ಮ ಆತ್ಮೀಯ ಸ್ನೇಹಿತರವರು, ಅವ್ರು ನಿಮಗೂ ಸಾಕಷ್ಟು ಪರಿಚಯ ಅವರು, ಅದಕ್ಕೆ ನಾ ಹೇಳೋದಿಷ್ಟೇ.